ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ನಾವಿವತ್ತು ಸಿಂಪಲಾಗಿ ಗೀ ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ನಾವು ನೋಡೋಣ, ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ನಾವು ಬೇಕು ಅಂದರೆ ಒಂದು 2 ಸ್ಪೂನ್ 3 ಸ್ಪೂನಷ್ಟು ತುಪ್ಪನೇ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಇದಕ್ಕೆ ನೋಡಿ, ಸಾಸಿವೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟೆ ಇಲ್ಲಿ. ಜೀರಿಗೆ ಸ್ವಲ್ಪ, ಸಾಸಿವೆ ಸಿಡಿದ್ಮೇಲೆ ನೋಡಿ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹೂವು ಮತ್ತು ಏಲಕ್ಕಿ. ಪಲಾವ್ ಎಲೆನೂ ಹಾಕ್ಕೋಬೋದು ನೋಡಿ. ಈಗ ಶುಂಠಿ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಬೀಡಿಸಿ ಸುಮ್ಮನೆ ಜಜ್ಜಿಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಒಂದು 2-3 ಗಡ್ಡೆ ಅಷ್ಟು ಹಾಕ್ತಿದ್ದೀನಿ ನಾನು. ಈರುಳ್ಳಿ ರೋಸ್ಟ್ ಆದಮೇಲೆ ನೋಡಿ, ಸ್ವಲ್ಪ ಗೋಡಂಬಿ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಫ್ರೈ ಆದಮೇಲೆ ಇದು ಕೊಬ್ಬರಿ ಹಾಲು, ನಾನು ಕೊಬ್ಬರಿ ಹಾಲು ಇಲ್ಲಿ 1.5 ಲೋಟ ಅಷ್ಟು ಹಾಕ್ತಿದ್ದೀನಿ. ಕೊಬ್ಬರಿ ಸಣ್ಣಗೆ ಹಚ್ಕೊಂಡು ಮಿಕ್ಸಿಗೆ ಹಾಕಿ ಅದನ್ನೆಲ್ಲ ಶೋಸಿರೋದು. ಮತ್ತೆ 1.5 ಲೋಟ ಅಷ್ಟು ನೀರು ಹಾಕ್ತಿದ್ದೀನಿ. ಇಲ್ಲಿ ನಾನು ಅಕ್ಕಿ 2 ಲೋಟ ತೊಗೊಂಡಿದ್ದೀನಿ. ಇಲ್ಲಿ 2 ಲೋಟ ಅಕ್ಕಿಗೆ ನಾನು 3.5 ಲೋಟ ಅಷ್ಟು ನೀರು ಹಾಕ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನೋಡಿ, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ ಅಕ್ಕಿನ. ನೋಡಿ, ಅಕ್ಕಿ ಎಲ್ಲ ಹಾಕಿದ್ದಾದಮೇಲೆ ಒಂದು ಸರ್ತಿ ಕಲಸಿ ಸ್ವಲ್ಪ ಹೊತ್ತು ಒಂದು ಕುದಿ ಬರೋವರೆಗೂ ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಕುದಿ ಬರ್ತಿದೆ. ಈಗ 1/2 ನಿಂಬೆಹಣ್ಣು ಅಷ್ಟು ಹಾಕ್ತಿದ್ದೀನಿ ನಾನು ನಿಂಬೆಹಣ್ಣು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಈಗ ಇನ್ನೊಂದು ಸರ್ತಿ ಕಲಸ್ಕೊಂಡು ಇದಕ್ಕೆ ಮುಚ್ಚಳ ಹಾಕಬೇಕು.
ನೋಡಿ ಇದು ಒಂದು ವಿಸಿಲ್ ಬಂದರೆ ಸರಿ ಹೋಗುತ್ತೆ. ನೋಡಿ ಈಗ ಒಂದು ವಿಸಿಲ್ ಬಂದಿದೆ, ತಣ್ಣಗೂ ಆಗಿದೆ. ಈಗ ಓಪನ್ ಮಾಡಿ ನೋಡ್ತೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಗೀ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ನಾವು ಪನ್ನೀರ್ ಮಸಾಲ ಆಗಲಿ, ಚಿಕನ್ ಗ್ರೇವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.